ನಮಸ್ತೆ ಸ್ನೇಹಿತರೆ ಕೂದಲನ್ನು ಒತ್ತೊತ್ತಾಗಿ ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾನೇ ಇರ್ತೀವಿ ಅದಕ್ಕೋಸ್ಕರ ಬೇರೆ ಬೇರೆ ಎಣ್ಣೆಗಳನ್ನು ಹಚ್ಕೋತೀವಿ ಸಾಕಷ್ಟು ಹೇರ್ ಮಾಸ್ಕ್ ಹೇರ್ ಪ್ಯಾಕ್ಗಳನ್ನು ಹಚ್ತಾನೇ ಇರ್ತೀವಿ ಅದೇ ರೀತಿಯಾಗಿ ಬೇರೆ ಬೇರೆ ಶಾಂಪುಗಳನ್ನು ಕೂಡ ನಾವು ಆಗಾಗ ಬದಲಾಯಿಸ್ತಾನೇ ಇರ್ತೀವಿ ಈ ಎಲ್ಲ ವಿಧಾನಗಳು ಕೂಡ ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತವೆ ಜೊತೆಗೆ ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಸಹಾಯಕವಾಗುತ್ತವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬರೀ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಯಾವ ರೀತಿಯಾಗಿ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ನೋಡಿ ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಕೂಡ ನಾವು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡ್ಕೋಬೋದು ಕೂದಲು ಉದ್ದ ಆಗುತ್ತೆ ದಟ್ಟ ಆಗುತ್ತೆ ಒತ್ತೊತ್ತಾಗಿ ಬೆಳೀತಾ ಹೋಗುತ್ತೆ ಕೂದಲು ಕಪ್ಪಾಗಿ ಬೆಳೆಯಲು ಸಹಾಯಕವಾಗುತ್ತೆ ಇನ್ನು ಕೊಬ್ಬರಿ ಎಣ್ಣೆನಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ ಅದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಹೊಳಪನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಕುದರೋದು ತಕ್ಷಣದಲ್ಲಿ ನಿಂತು ಹೋಗುತ್ತೆ ತುಂಬ ಸಾಫ್ಟಾಗುತ್ತೆ ತುಂಬ ಒರಟಾಗಿರುತ್ತೆ ಅಂಥ ಕೂದಲು ತುಂಬ ಸಾಫ್ಟಾಗಿ ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ಹಾಗಾದರೆ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ಒಳ್ಳೆ ಮನೆ ಮದ್ದನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಬಾರಿಗೆ ಆಗುವಷ್ಟು ಮಾಡ್ಕೋತಾ ಇದ್ದೀನಿ ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ನೀವು ಇಲ್ಲಿ ಜಾಸ್ತಿ ಎಣ್ಣೆ ಕೂಡ ಇಲ್ಲಿ ಬಳಸ್ಕೋಬೋದು ನೋಡಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಾರ್ಫ್ನಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಇದರಿಂದ ಉದುರೋದು ನಿಂತು ಬೆಳವಣಿಗೆ ಹೆಚ್ಚಾಗುತ್ತೆ ನಿರ್ಜೀವ ಕೂದಲು ಆಗಿರೋಂಥ ಕೂದಲು ಕೂಡ ಸದೃಢವಾಗಿ ಬೆಳವಣಿಗೆಯನ್ನು ಪಡಿತಾ ಹೋಗುತ್ತೆ ಸಾಫ್ಟ್ ಆಗುತ್ತೆ ಒಳ್ಳೆ ಹೊಳಪನ್ನು ಕೂಡ ಪಡಿತಾ ಹೋಗುತ್ತೆ ಇನ್ನು ಹೇರ್ ಡ್ಯಾಮೇಜ್ ಆಗೋದನ್ನು ಕೂಡ ನಾವು ತಡೆಗಟ್ಕೋಬೋದು ಈ ಒಂದು ಕೊಬ್ಬರಿ ಎಣ್ಣೆನ ನಮ್ಮ ಕೂದಲಿಗೆ ರೆಗ್ಯುಲರ್ ಆಗಿ ಬಳಸ್ಕೊಳ್ಳೋದ್ರಿಂದ ನೋಡಿ ಇದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆಯನ್ನು ತಗೋತಾ ಇದ್ದೀನಿ ಹರಳೆಣ್ಣೆ ನಮ್ಮ ಕೂದಲಿಗೆ ಒಂದೊಳ್ಳೆ ಮೆಡಿಸನ್ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಕೂದಲು ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಸದೃಢವಾಗಿ ಬೆಳೀತಾ ಹೋಗುತ್ತೆ ಸೊಂಪಾಗಿ ಬೆಳೀತಾ ಹೋಗುತ್ತೆ ಉದುರೋದು ನಿಲ್ಲತ್ತೆ ಹೊಟ್ಟಿನ ಸಮಸ್ಯೆ ದೂರ ಆಗ್ತಾ ಹೋಗುತ್ತೆ ಅದರ ಜೊತೆಗಿನೇ ತುಂಬ ಬೇಗನೆ ಏನು ಬಿಳಿ ಕೂದಲಾಗ್ತಾ ಇರತ್ತೆ ಆ ಒಂದು ಸಮಸ್ಯೆ ಕೂಡ ತುಂಬ ಬೇಗನೆ ನಿವಾರಣೆ ಮಾಡುತ್ತೆ ಈ ಒಂದು ಹರಳೆಣ್ಣೆ ಇದರ ಜೊತೆಗೆ ನಾನು ಇಲ್ಲಿ ಎರಡು ಟೀ ಸ್ಪೂನ್ ಆಗೋಷ್ಟು ಈರುಳ್ಳಿ ರಸವನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಈರುಳ್ಳಿಗಳನ್ನ ತಗೊಂಡಿದ್ದೀನಿ ಇದಿಲ್ಲ ಅಂದ್ರೆ ನೀವು ಮಾಮೂಲಿ ರೆಗ್ಯುಲರ್ ಆಗಿ ಮನೆಯಲ್ಲಿ ಬಳಸ್ತಿರಲ್ಲ ಈ ರೀತಿ ದೊಡ್ಡ ಈರುಳ್ಳಿ ಇದನ್ನ ಸಹ ನೀವು ಇಲ್ಲಿ ತಗೋಬಹುದು ಈರುಳ್ಳಿನಲ್ಲಿ ಇರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿಸ್ ಏನಿರುತ್ತೆ ಇದು ನಮ್ಮ ಸ್ಕ್ಯಾಲ್ಫ್ ಅನ್ನ ತುಂಬಾ ಕ್ಲೀನ್ ಆಗಿಡುತ್ತೆ ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಈರುಳ್ಳಿನಲ್ಲಿ ಇರುವಂತಹ ಸಲ್ಫರ್ ಅಂಶ ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ ಇನ್ನು ಈರುಳ್ಳಿ ನಾವು ಈ ರೀತಿ ಎಣ್ಣೆಗಳಲ್ಲಿ ಬಳಸ್ಕೊಳ್ಳೋದ್ರಿಂದ ಇದು ನಮ್ಮ ಕೂದಲಿನಲ್ಲಿ ಕೊಲಾಜಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಈ ರೀತಿ ಕೊಲಾಜಿನ್ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋಯಿತು ಅಂದರೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ಹೆಚ್ಚು ಮಾಡಲು ಸಹಾಯಕವಾಗ್ತಾ ಹೋಗುತ್ತೆ ನೋಡಿ ನಾನು ಈ ರೀತಿ ಸಣ್ಣಗೆ ರುಬ್ಬಿರೋಂಥ ಈರುಳ್ಳಿ ಏನಿದೆ ನೀರೇನು ಹಾಕ್ಬಾರ್ದು ಹಾಗೆಯೇ ಸಣ್ಣಗೆ ರುಬ್ಕೊಳ್ಳಿ ರುಬ್ಬಿರೋ ಅಂಥ ಈ ಒಂದು ಈರುಳ್ಳಿನ ನಾನು ಅದರ ರಸ ಏನು ಬರುತ್ತೆ ಅದರ ಮಾತ್ರ ನಾನು ಇಲ್ಲಿ ತೊಗೋತಾ ಇದ್ದೀನಿ ನೋಡಿ ಈರುಳ್ಳಿನ ರುಬ್ಬಿರೋಂಥ ರಸವನ್ನು ಈ ರೀತಿ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಸ್ಕ್ಯಾಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಉದುರೋದು ನಿಂತು ಬೆಳವಣಿಗೆ ತುಂಬ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಈರುಳ್ಳಿ ರಸ ನೋಡಿ ನಾನು ತೊಗೊಂಡಿರುವಂಥ ಈರುಳ್ಳಿ ರಸವನ್ನು ನಾವು ಮೊದಲೇ ಏನು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಬೌಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಮೂರೂ ನಾವು ಹಾಕಿರುವಂಥ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಈರುಳ್ಳಿ ರಸ ಮೂರೂ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಇದಾಗಿದೆ ಈಗ ನಂತರ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈ ರೀತಿ ಒಂದು ನೀರಿನ ಪಾತ್ರೆಯಲ್ಲಿ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಇದಾಗಿದೆ ಈಗ ಒಂದು ನಾಲ್ಕೈದು ನಿಮಿಷ ಆದರೆ ಸಾಕಾಗುತ್ತೆ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ಬೆಚ್ಚಗಾದರೆ ಸಾಕಾಗುತ್ತೆ ಇದು ರೆಡಿಯಾಗಿದೆ ಈಗ ಈ ಒಂದು ಆಯಿಲನ್ನು ಹಚ್ಚೋದ್ರಿಂದ ಕೂದಲು ದುಪ್ಪಟ್ಟು ವೇಗವಾಗಿ ಬೆಳವಣಿಗೆ ಹೊಂದುತ್ತೆ ಉದ್ದ ರೋದು ನಿಲ್ಲತ್ತೆ ಸಾಫ್ಟ್ ಆಗುತ್ತೆ ಹೊಳಪು ಬರ್ತಾ ಹೋಗುತ್ತೆ ಜೊತೆಗೆ ಒರಟು ಕೂದಲು ನಿರ್ಜೀವ ಕೂದಲಿಗೂ ಸಹ ಜೀವ ಬರ್ತಾ ಹೋಗುತ್ತೆ ನೋಡಿ ಹಚ್ಚುವಂಥ ಮೊದಲು ಈ ರೀತಿ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನೀಟಾಗಿ ಕೂದಲಿನ ಬುಡದಿಂದ ಹಂಚ್ತಾ ಹೋಗಬೇಕು ತುದಿವರ್ಗು ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಬಿಟ್ಕೊಂಡು ನಂತರ ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ನೀವು ಈ ರೀತಿ ಮಾಡ್ತಾ ಬನ್ನಿ ಎಷ್ಟೇ ವರ್ಷಗಳಿಂದ ನಿಮ್ಮ ಕೂದಲಿನ ಬೆಳವಣಿಗೆ ನಿಂತು ಹೋಗಿದೆ ಅಂತಂದ್ರೂ ಸಹ ಕೂದಲು ದುಪ್ಪಟ್ಟು ವೇಗವಾಗಿ ಬೆಳವಣಿಗೆ ಹೊಂದುತ್ತೆ ಜೊತೆಗೆ ಉದುರೋದು ತಕ್ಷಣದಲ್ಲೇ ನಿಂತು ಹೋಗುತ್ತೆ ಜೊತೆಗೆ ತುಂಬ ಉದ್ರಿ ಉದ್ರಿ ಬೊಕ್ಕ ತಲೆ ಆಗೋದಕ್ಕೆ ಶುರುವಾಗಿದೆ ಅಂತಂದ್ರೂ ಕೂಡ ಅಲ್ಲಿ ಕೂದಲು ಬೆಳೆಯಲು ಶುರುವಾಗುತ್ತೆ ಅಂದರೆ ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ ಸೈಡಲ್ಲಿ ತುಂಬ ಉದುರ್ತಾ ಇದೆ ಮಧ್ಯಭಾಗದಲ್ಲಿ ತುಂಬ ಉದುರ್ತಾ ಇದೆ ಅಂದರೆ ಅಲ್ಲೂ ಸಹ ನಿಮಗೆ ಉದುರೋದು ನಿಂತು ಕೂದಲಿನ ಬೆಳವಣಿಗೆ ಹೆಚ್ಚಾಗಲು ಶುರುವಾಗ್ತಾ ಹೋಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಖಂಡಿತವಾಗ್ಲೂ ಖಂಡಿತವಾಗಲೂ ನೀವು ಕೂಡ ಇದನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು